ನಮಸ್ಕಾರ, ನನ್ನ ಹೆಸರು ಸೋನಿಯಾ ಬಿ, ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ. ಅಂಬೇಡ್ಕರ್ ಓದು ಸರಣಿಯಲ್ಲಿನ ಓದಿನ ಭಾಗವಾಗಿ ನಾನಿಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎಂಬ ಕೃತಿಯ ಸಂಪುಟ 18 ಪರಿಶಿಷ್ಟ 2 ಉಲ್ಲೇಖಿಸಲಾಗಿರುವ ಹಿಂದೂ ಹಾಗೂ ಬೌದ್ಧ ಧರ್ಮಗಳಲ್ಲಿ ಮಹಿಳೆಯ ಸ್ಥಾನ ಎಂಬ ಲೇಖನವನ್ನು ಓದುತ್ತಿದ್ದೇನೆ. ಈ ಲೇಖನವು 1950 ಜನವರಿ 21 ಈಸ್ ವೀಕ್ಲಿಯಲ್ಲಿ ನಮ್ಮ ಹೊಸ ಗಣರಾಜ್ಯ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರಕಟವಾದ ಲೇಖನವೊಂದಕ್ಕೆ ನೀಡಿದ ಉತ್ತರವಾಗಿದೆ. ಈ ಲೇಖನದಲ್ಲಿ ಪ್ರಮುಖವಾಗಿ ಹಿಂದೂ ಮತ್ತು ಬೌದ್ಧ ಧರ್ಮಗಳು ಮಹಿಳೆಯರಿಗೆ ನೀಡಿದ್ದ ಪ್ರಾಮುಖ್ಯತೆಯ ನೈಜತೆಯನ್ನು ತೆರೆದಿಡುವ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಬೌದ್ಧ ಧರ್ಮವು ಸ್ತ್ರೀ ಸಮಾಜವನ್ನು ಕುರಿತಂತೆ ರೂಢಿಸಿಕೊಂಡಂತಹ ಧೋರಣೆಗಳು ಯಾವ ರೀತಿಯವು ಎಂಬುದನ್ನು ಈ ಲೇಖನ ಸ್ಪಷ್ಟಪಡಿಸುತ್ತೆ. ಈ ಲೇಖನದ ಓದು ಈ ರೀತಿ ಇದೆ. ಯುರೋಪಿಗಿಂತ ಬಹಳ ಹಿಂದೆಯೇ ಭಾರತದಲ್ಲಿ ಸ್ತ್ರೀಯರನ್ನು ರಾಜತಂತ್ರದಲ್ಲಿ ಗಾಳವನ್ನಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಇಂತಹ ಹಲವಾರು ಪ್ರಕರಣಗಳು ಇವೆ. ಈ ಸಾಲುಗಳನ್ನು ಈಸ್ ವೀಕ್ಲಿಯ 1950 ಜನವರಿ 21 ಸಂಚಿಕೆಯಲ್ಲಿ ಪ್ರಕಟವಾದ ನಮ್ಮ ಹೊಸ ಗಣರಾಜ್ಯ ಎಂಬ ಲೇಖನದಲ್ಲಿ ದಪ್ಪ ಅಕ್ಷರಗಳಲ್ಲಿ ಮುದ್ರಿಸಿದ್ದರು. ಬುದ್ಧಿವಂತರಾದ ಈ ಲೇಖನದ ಕರ್ತೃವು ತನ್ನ ಗಂಡನಿಂದ ಅಥವಾ ಗಂಡಂದಿರಿಂದ ಪಣಕ್ಕಿಡಲ್ಪಟ್ಟ ದ್ರೌಪದಿಯ ಬಗ್ಗೆ ಹೇಳುತ್ತಿದ್ದಾರೆಯೋ ಅಥವಾ ರಾವಣನನ್ನು ಸಶಕ್ತಳಾಗಿ ತಿರಸ್ಕರಿಸಿದರೂ ಸಂಶಯ ಅವಿಶ್ವಾಸಗಳಿಗೆ ಬಲಿಯಾಗಿ ಅಗ್ನಿಪ್ರವೇಶ ಮಾಡಿ ತನ್ನ ಪಾವಿತ್ರ್ಯವನ್ನು ತೋರಿಸಿಕೊಡಬೇಕಾಗಿ ಬಂದ ಮತ್ತು ನಂತರದ ದಿನಗಳಲ್ಲಿ ಕಾಡಿನಲ್ಲಿ ತೊರೆಯಲ್ಪಟ್ಟ ಸೀತೆಯ ಬಗ್ಗೆ ಹೇಳುತ್ತಿದ್ದಾರೆಯೋ? ಮೇಲೆ ಹೇಳಿದ ಲೇಖನದಲ್ಲಿ ಲೇಖಕರು ಎತ್ತಿ ಹಿಡಿದಿರುವ ಅಂಶಗಳು ಅಂದಿನ ದಿನದ ವಾಸ್ತವಾಂಶಗಳೆಂದು ನಂಬಬೇಕೆಂದು ನಮಗೆ ಹೇಳುತ್ತಿದ್ದರೆ, ದ್ರೌಪದಿಗೆ ತನ್ನ ಗಂಡಂದಿರನ್ನು ಜೂಜಿನಲ್ಲಿ ಪಣಕ್ಕಿಡುವ ಅವಕಾಶವನ್ನು ಏಕೆ ಕೊಡಲಿಲ್ಲ? ಅಥವಾ ತನ್ನ ಬಗ್ಗೆ ಹೀನಾಯವಾಗಿ ಯೋಚಿಸಿದ ಮಾತನಾಡಿದ ಪುರುಷರನ್ನು ಅಗ್ನಿ ಪ್ರವೇಶ ಮಾಡಿಸುವ ಅವಕಾಶವನ್ನು ಸೀತೆಗೆ ಏಕೆ ಕೊಡಲಿಲ್ಲ? ಈ ದೃಷ್ಟಿಯಿಂದ ಅಂದಿನ ಯುಗದಲ್ಲಿ ಸ್ತ್ರೀಯರನ್ನು ರಾಜತಂತ್ರವು ಬಳಸಿಕೊಳ್ಳುತ್ತಿತ್ತು ಎಂದು ಹೇಳಿದ್ದರೆ ಅದು ಹೆಚ್ಚು ಸಮರ್ಪಕವಾಗಿರುತ್ತಿತ್ತು. ಯುರೋಪಿನ ಸ್ತ್ರೀಯರು ಭಾರತದ ಅವರ ಸಹೋದರಿಯರಿಗಿಂತ ಈ ವಿಷಯದಲ್ಲಿ ಹಿಂದೆ ಬಿದ್ದಿದ್ದರೆಂದು ಹೇಳುವುದು ನನಗೆ ಸಾಧ್ಯವಿಲ್ಲ. ಆದರೆ ಅಂತಹ ಅವಕಾಶವನ್ನು ಕೆಲವರಾದರೂ ಪಡೆದಿದ್ದರೆ ತಕ್ಷಣ ಅವರು ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳುತ್ತಿದ್ದರು. ಎಲಿಜಬೆತ್ ರಾಣಿಯು ದ್ರೌಪದಿಯ ಸ್ಥಾನದಲ್ಲಿದ್ದರೆ ಆಕೆ ತನ್ನ ಹತಭಾಗ್ಯನಾಗಿದ್ದ ಪ್ರಿಯಕರ ಲಾರ್ಡ್ ಎಸೆಕ್ಸನನ್ನು ಗಲ್ಲಿಗೇರಿಸಿದ ಹಾಗೆ ಈ 5 ಪತಿಗಳನ್ನು ಗಲ್ಲಿಗೇರಿಸುತ್ತಿದ್ದಳು. ಆದರೆ ರಾಜತಾಂತ್ರಿಕ ಜ್ಞಾನವಿಲ್ಲದ ದ್ರೌಪದಿಯು ಎಲ್ಲ ರಾಜಕೀಯ ಅಧಿಕಾರಗಳು ಕುಟಿಲತೆಯೂ ಇದ್ದ ರಾಣಿ ಬೆಸ್ಸಿಗಿಂತ ಹೆಚ್ಚು ಆಪ್ತಳಾಗುತ್ತಾಳೆ. ಅನುಕೂಲಕರವಾಗಿ ಹೇಳಬಹುದಿದ್ದ ಇನ್ನೊಬ್ಬ ವ್ಯಕ್ತಿಯೆಂದರೆ ಹಲವು ಮಕ್ಕಳ ಪ್ರೀತಿಯ ತಾಯಿಯಾಗಿದ್ದ ಸಮರ್ಥ ಆಡಳಿತಗಾರಳಾಗಿದ್ದ ಆಸ್ಟ್ರಿಯಾ ಚಕ್ರವರ್ತಿನಿ ಮೇರಿಯಾ ತೆರೇಸಾ. ಚರಿತ್ರೆಯಲ್ಲಿ ಇನ್ನೂ ಹಿಂದೆ ಹೋಗಿ ಹುಡುಕಿದರೆ ಎದ್ದು ಕಾಣುವ ಹೆಸರು ಅತ್ಯಂತ ಕೆಳಸ್ತರದಿಂದ ಬಂದು ಸಾರ್ವಭೌಮ ಪದವಿಯನ್ನು ಅಲಂಕರಿಸಿದ ಬೈಜಾಂಟಿಯಾಮ್ನ ಚಕ್ರವರ್ತಿನಿ ಥಿಯೋಡಾರಾ ಅವಳದ್ದು. ವೇಶ್ಯೆಯಾಗಿ ಜೀವನವನ್ನು ಆರಂಭಿಸಿದ ಅವಳು ಚಕ್ರವರ್ತಿನಿಯಾದಳು. ಇದು ಭಾರತೀಯ ನಾರಿತ್ವದ ಚರಮಧ್ಯೇಯವಾಗುವುದು ಸಾಧ್ಯವಿಲ್ಲ. ರಾಜತಾಂತ್ರಿಕ ನಿಪುಣತೆ ಸ್ತ್ರೀಯರ ವ್ಯಕ್ತಿತ್ವದ ಗೌರವವನ್ನು ಒಂದು ಅಂಗುಲವೂ ಮೇಲೆ ಹೇರಿಸುವುದಿಲ್ಲ. ಯುರೋಪಿನ ಮಹಿಳೆಯರಿಗಿಂತ ಮೊದಲು ಭಾರತದ ಮಹಿಳೆಯರು ರಾಜತಂತ್ರದಲ್ಲಿ ಪಾಲ್ಗೊಳ್ಳಲಿಲ್ಲವೆಂಬುದನ್ನು ಸತ್ಯವೆಂದು ಇಟ್ಟುಕೊಂಡರು. ನಮ್ಮ ಲೇಖಕರಿಗೆ ಇತ್ತೀಚಿನ ಯುಗದವರಾದ ಝಾನ್ಸಿ ರಾಣಿ ಮತ್ತು ಚಾಂದ್ ಬೀಬಿ ಅವರಿಗಿಂತ ಇಂದಿನ ಚಾರಿತ್ರಿಕ ದಾಖಲೆಗಳನ್ನು ನೋಡುವುದು ಸಾಧ್ಯವಾಗಿಲ್ಲ. ಆದರೆ ಲೇಖನದಲ್ಲಿರುವ ಒಂದು ಅತ್ಯಾಶ್ಚರ್ಯಕರವಾದ ಹೇಳಿಕೆ ಎಂದರೆ ಬೌದ್ಧರ ವಾದವು ಸ್ತ್ರೀಯರನ್ನು ಹಿನ್ನೆಲೆಗೆ ತಳ್ಳಿತು ಎಂದು ತೆಗೆದಿರುವ ಉದ್ಗಾರ. ಈ ವಾದವು ಯಾವುದು ಎಂಬುದನ್ನು ಪ್ರಾಜ್ಞ ಲೇಖಕರು ತಮ್ಮ ಲೇಖನದಲ್ಲಿ ತಿಳಿಸಿಲ್ಲ. ನಾನು ಬೌದ್ಧರ ಪವಿತ್ರ ಗ್ರಂಥಗಳನ್ನು ಬೌದ್ಧರ ಉಪದೇಶಗಳನ್ನು ಪರಿಶೀಲಿಸಿದ ಮೇಲೂ ನನಗೆ ಸ್ತ್ರೀಯರ ಬಗ್ಗೆ ಇರುವ ಈ ವಿಶೇಷ ವಾದವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅದರ ಬದಲಿಗೆ ನನಗೆ ದೊರಕಿದ್ದು ಮಾನವ ಜನಾಂಗದ ಬಗ್ಗೆ ಮಾತ್ರ. 4 ಉದ್ಧಾಮ ಸತ್ಯಗಳು, ಅವಲಂಬಿತ ಉಗಮದ ಸೂತ್ರ ಮತ್ತು ವಿಮುಕ್ತಿಯ 8 ಬಗೆಯ ಮಾರ್ಗಗಳು ಪುರುಷ ಮತ್ತು ಸ್ತ್ರೀಯರ ನಡುವಿನ ಭೇದವನ್ನು ಗಣಿಸುವುದಲ್ಲ. ಬೌದ್ಧರ ಚರಿತ್ರೆಯ ಉದ್ದಕ್ಕೂ ಬೌದ್ಧೇತರ ದೇಶಗಳಿಗಿಂತ ಬೌದ್ಧ ಸಮಾಜದಲ್ಲಿ ಹೆಂಗಸರು ಉತ್ತಮವಾದ ಸ್ಥಾನವನ್ನು ಹೊಂದಿದ್ದರು. ತನ್ನ ಉಗಮದ ಕಾಲದಿಂದಲೂ ಬೌದ್ಧ ಮತಕ್ಕೆ ಸ್ತ್ರೀ ಪುರುಷರ ನಡುವಿನ ಸಮಾನತೆಯೇ ಆದರ್ಶ ಸೂತ್ರವಾಗಿತ್ತು. ಸಿಲೋನ್, ಬರ್ಮಾ, ಇಂಡೋ ಚೈನಾ, ಟಿಬೆಟ್ ಮುಂತಾದ ಯಾವುದೇ ಬೌದ್ಧ ದೇಶಗಳನ್ನು ನೋಡಿದರೂ
ಸ್ತ್ರೀಯರು ಎಂತಹ ಅದ್ಭುತ ಸ್ಥಾನಗಳನ್ನು ಹೊಂದಿದ್ದರು ಎಂಬುದು ತಿಳಿಯುತ್ತದೆ. ಬೌದ್ಧ ಮಹಿಳೆಯು ತನ್ನ ಗಂಡನನ್ನು ದೇವರು ಎಂಬ ಪೂಜ್ಯ ಭಾವನೆಯಿಂದ ನೋಡದಿರುವುದರಿಂದ ತನ್ನ ಗಂಡನ ಭೋಜನವಾದ ನಂತರ ಮಾತ್ರ ತಾನು ಊಟ ಮಾಡಬೇಕೆಂಬ ನಿಯಮವಾಗಲಿ, ತನ್ನ ಪತಿಯ ಮರಣಾನಂತರ ಹೀನ ಬಾಳನ್ನು ಬಾಳಬೇಕೆಂದು ಅವಳು ಸಹಗಮನ ಮಾಡಬೇಕೆಂಬ ಬಲವಂತವಾಗಲಿ ಅವಳಿಗೆ ಇಲ್ಲ. ಇದಕ್ಕೆ ವಿರುದ್ಧವಾಗಿ, ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಪತಿಯನ್ನು ತ್ಯಜಿಸುವ ಸ್ವಾತಂತ್ರ್ಯವೂ ಅವಳಿಗಿದೆ. ಅವಳು ತನ್ನ ಪತಿಯ ಮರಣಾನಂತರ ಸಾಮಾಜಿಕವಾಗಿ ಪರಿತ್ಯಕ್ತಳಾಗದೆ ಬಯಸಿದರೆ ಮರುಮದುವೆಯನ್ನೂ ಮಾಡಿಕೊಳ್ಳಬಹುದಾಗಿದೆ. ಈ ಮಹಿಳೆಯರು, ಅದರಲ್ಲಿಯೂ ನನ್ನ ಅನುಭವದ ಮೇಲೆ ಹೇಳಬಹುದಾದರೆ, ಬರ್ಮಾ ಮತ್ತು ಟಿಬೆಟ್ ದೇಶಗಳಲ್ಲಿನ ಮಹಿಳೆಯರು ಪುರುಷನಿಗೆ ಸಾಮಾಜಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ ಸರ್ವವಿಧದಲ್ಲಿಯೂ ಸಮಾನರಾಗಿದ್ದಾರೆ. ಸ್ತ್ರೀಯರು ಪುರುಷರಿಗಿಂತ ಹೆಚ್ಚಿನ ವ್ಯವಹಾರ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅಲ್ಲಿನ ಪುರುಷರು ವ್ಯವಹಾರವನ್ನು ನಿಭಾಯಿಸುವುದನ್ನು ಸ್ವಸಂತೋಷದಿಂದ ತಮ್ಮ ಸ್ತ್ರೀಯರಿಗೆ ಒಪ್ಪಿಸುತ್ತಾರೆ. ನಮ್ಮ ಲೇಖಕರು ಹೇಳುವ ಹಾಗೆ, ಬುದ್ಧನಿಗೆ ಹೆಂಗಸರ ಬಗ್ಗೆ ಪೂರ್ವಗ್ರಹವಿತ್ತು ಮತ್ತು ಅವರ ಬಗ್ಗೆ ಸದಾ ಎಚ್ಚರಿಕೆಯಿಂದಿರುವಂತೆ ಪುರುಷರಿಗೆ ಬುದ್ಧಿವಾದವನ್ನು ಹೇಳುತ್ತಿದ್ದ ಎಂಬುದು ನಿಜವಾದರೆ, ಬೌದ್ಧ ಸಮಾಜದಲ್ಲಿ ಹೆಂಗಸರಿಗಿರುವ ಸ್ಥಾನವು ಅವರಿಗೆ ನಿಲುಕುತ್ತಲೇ ಇರಲಿಲ್ಲ. ತನ್ನ ಹಿಂದಿನ ಎಲ್ಲ ಬೋಧಕರಿಗಿಂತಲೂ ಖಂಡಿತವಾಗಿಯೂ ಹೆಚ್ಚು ವಿಶಾಲ ಹೃದಯಿಯಾಗಿದ್ದ, ಉದಾರ ಮನಸ್ಸಿನವನಾಗಿದ್ದ, ಸಹಿಷ್ಣುವಾಗಿದ್ದ ಬುದ್ಧನಂತಹ ಬೋಧಕನನ್ನು ಪೂರ್ವಗ್ರಹ ಪೀಡಿತನೆಂದು ಅಳೆಯುವುದು ಒಂದು ಅಸಾಮಾನ್ಯವಾದ ತಪ್ಪು ನಿರ್ಣಯ. ಭಾರತದ ಮಹಾನ್ ಋಷಿಗಳಲ್ಲೆಲ್ಲ ಬುದ್ಧನನ್ನು ಮಾತ್ರ ಲೋಕದ ಉದ್ದಗಲದ ಜನತೆ ಆರಾಧಿಸುವುದು ಅವನಲ್ಲಿ ಪೂರ್ವಗ್ರಹಗಳಿಲ್ಲದ ಕಾರಣಕ್ಕೆ. ಅವನ ವಿಶ್ವಾತ್ಮಕ ದೃಷ್ಟಿಗೆ ಜಾತಿ ಮತ ಬಣ್ಣಗಳನ್ನು ಗಮನಿಸದೆ ಮಾನವ ಸ್ವಭಾವವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿರುವ ಅವನ ಸಾಮರ್ಥ್ಯಕ್ಕೆ, ಹಾಗಿಲ್ಲದಿದ್ದರೆ ಅವನನ್ನು ಜ್ಞಾನೋದಯವನ್ನು ಪಡೆದ ಬುದ್ಧ ಎಂದು ಹೇಗೆ ಕರೆಯಬಹುದಿತ್ತು? ಮನುವಿನ ಧರ್ಮಸೂತ್ರದ ನಿಯಮಗಳಿಂದಾಗಿ ನಲಗಿ ಹೋಗಿದ್ದ ಸ್ತ್ರೀಯರ ವಿಮುಕ್ತಿಗಾಗಿ ಅಡಿಪಾಯವನ್ನು ನಿಜವಾಗಿ ಹಾಕಿದವನು ಬುದ್ಧ. ಇದನ್ನು ಒಪ್ಪಿಕೊಳ್ಳುವ ಮೂಲಕ ಲೇಖಕರು ತಾವೇ ಮಾಡಿದ್ದ ಬೌದ್ಧರೇ ಸ್ತ್ರೀಯರನ್ನು ಹಿನ್ನೆಲೆಗೆ ತಳ್ಳಿದವರಲ್ಲಿ ಪ್ರಥಮರು ಎಂಬ ಹೇಳಿಕೆಯನ್ನು ವಿರೋಧಿಸುತ್ತಾರೆ. ಸಂತರಾಗುವ ವಿಷಯದಲ್ಲಿ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚಿನ ಅವಕಾಶವನ್ನು ಹೊಂದಿದ್ದಾರೆ ಎಂದು ಬುದ್ಧ ಘೋಷಿಸಿದ. ತಾನು ಈ ಮೊದಲೇ ವೇಶ್ಯೆಯೊಬ್ಬಳು ಭಿಕ್ಷಕ್ಕಾಗಿ ನೀಡಿದ ಆಹ್ವಾನವನ್ನು ಒಪ್ಪಿಕೊಂಡಿರುವುದರಿಂದ, ರಾಜನಿಂದ ಬಂದ ಆಮಂತ್ರಣವನ್ನು ಬುದ್ಧನು ನಿರಾಕರಿಸಿದ ಘಟನೆಯಿಂದ ಬೌದ್ಧ ಧರ್ಮದಲ್ಲಿ ಸ್ತ್ರೀಯರ ಬಗ್ಗೆ ಇದ್ದ ನಿಲುವು ಸ್ಪಷ್ಟವಾಗುತ್ತದೆ. ಆ ಏಕಶ್ಚಿತ್ ಆಮ್ರಪಾಲಿಯಂತಹ ಹೆಂಗಸಿಗೆ ಬುದ್ಧನು ಗೌರವ ತೋರಿದನೆಂದು ರಾಜನಿಗೆ ಆಘಾತವಾಗುತ್ತದೆ ಮತ್ತು ಅವನ ಮನಸ್ಸನ್ನು ಬದಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬುದ್ಧ ತನ್ನ ಮಾತಿಗೆ ಅಂಟಿಕೊಂಡಿರುತ್ತಾನೆ. ನಂತರದ ದಿನಗಳಲ್ಲಿ ಆಮ್ರಪಾಲಿಯು ಶ್ಲಾಘನೀಯ ಸ್ತ್ರೀಯಾಗಿ ಬುದ್ಧನ ಅತ್ಯಂತ ಆಪ್ತ ಶಿಷ್ಯರಲ್ಲಿ ಒಬ್ಬಳಾಗುತ್ತಾಳೆ. ಆತನಲ್ಲಿ ಸ್ತ್ರೀಯರ ಬಗ್ಗೆ ವಿಶಾಲ ಮನೋಭಾವವಿಲ್ಲದಿದ್ದರೆ ಅದನ್ನು ಹೊರಹಾಕಲು ಅವನಿಗೆ ಹೇರಳ ಅವಕಾಶಗಳಿದ್ದವು. ಬುದ್ಧನು ಹೆಂಗಸರ ಬಗ್ಗೆ ಎಚ್ಚರದಿಂದಿರಬೇಕೆಂದು ಯಾವಾಗಲೂ ಪುರುಷರಿಗೆ ಬುದ್ಧಿವಾದವನ್ನು ಹೇಳುತ್ತಿದ್ದ ಎಂಬುದು ಅರ್ಧ ಸತ್ಯ. ಬುದ್ಧನ ಮಾತುಗಳು ಅವುಗಳ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಲು ಶ್ರಮವನ್ನು ಪಡೆದವರನ್ನು ಈ ಹೇಳಿಕೆ ದಾರಿ ತಪ್ಪಿಸುತ್ತದೆ. ಬುದ್ಧನು ಈ ಎಚ್ಚರಿಕೆಯನ್ನು ನೀಡಿದ್ದು ಎಲ್ಲ ಪುರುಷರಿಗೆ ಅಲ್ಲ, ಬದಲಿಗೆ ಸನ್ಯಾಸಿಗಳಿಗೆ ಮಾತ್ರ. ಕಾರಣ ಸನ್ಯಾಸಿಗಳು ಪ್ರಾಚೀನ ಭಾರತದ ನಿಯಮಗಳಿಗೆ ಅನುಸಾರವಾಗಿ ಬ್ರಹ್ಮಚರ್ಯಾಶ್ರಮದ ಪ್ರತಿಜ್ಞೆಯನ್ನು ಕೈಗೊಂಡಿದ್ದವರು. ಸನ್ಯಾಸಿನಿಯರಿಗೂ ಪುರುಷರ ಬಗ್ಗೆ ಎಚ್ಚರವಾಗಿರುವಂತೆ ಅಷ್ಟೇ ಕಟ್ಟುನಿಟ್ಟಿನ ಬುದ್ಧಿವಾದವನ್ನು ಬುದ್ಧನು ಹೇಳಿದ್ದ. ಬುದ್ಧನ ಈ ವಾದವು ಅವನು ಹೆಂಗಸರ ಬಗ್ಗೆ ಪೂರ್ವಗ್ರಹ ಪೀಡಿತನಾಗಿದ್ದುದರಿಂದ ಬಂದದ್ದಲ್ಲ. ಆದರೆ ಸ್ತ್ರೀ ಪುರುಷರೆಲ್ಲರೂ ಸಮಾನರಾಗಿರುವ ದೌರ್ಬಲ್ಯದ ಅರಿವು ಅವನಿಗಿದ್ದುದರಿಂದ ಧಾರ್ಮಿಕ ಸಾಹಿತ್ಯಕ್ಕೆ ಸ್ವತಂತ್ರವಾಗಿ ಕೊಡುಗೆಗಳನ್ನು ಪ್ರಥಮವಾಗಿ ನೀಡಿದವರೆಂದರೆ ಬೌದ್ಧ ಸ್ತ್ರೀಯರೇ. ಅವರನ್ನು ಅವರ ಕಾಲದ ಅತ್ಯುತ್ತಮ ಗ್ರಂಥಕಾರರ ಸಾಲಿನಲ್ಲಿ ಅವರ ಸಮಾನರೆಂದು ಮಾನ್ಯ ಮಾಡಲಾಗಿತ್ತು. ಬೌದ್ಧ ಭಗಿನಿಯರ ಗೀತಗುಚ್ಛವಾದ ತೀರಿಗಥಾಕ್ಕೆ ಬೌದ್ಧ ಧಾರ್ಮಿಕ ಗ್ರಂಥಗಳಿಗೆ ಸಮಾನವಾದ ಸ್ಥಾನವನ್ನು ನೀಡಿದ್ದರು ಮತ್ತು ಅದನ್ನು ಬುದ್ಧ ಉಪದೇಶಗಳ ಮತ್ತು ಅವನ ಪ್ರಮುಖ ಶಿಷ್ಯರ ಉಪದೇಶಗಳ ಸಾಲಿನಲ್ಲಿ ಇರಿಸಿದ್ದರು ಎಂಬುದನ್ನು ಇದು ಪ್ರಮಾಣೀಕರಿಸುತ್ತದೆ. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಗಳೆರಡರಲ್ಲಿಯೂ ಮಹಾನ್ ಸ್ತ್ರೀಯರು ಹುಟ್ಟಿದ್ದಾರೆ. ತಮ್ಮ ತಮ್ಮ ಕಾಲಗಳಿಗೆ ಅನುಗುಣವಾಗಿ, ತಮ್ಮ ಕಾಲದ ಜನತೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನೆಗಳನ್ನು ಮಾಡಿದ ಪ್ರಾಚೀನ ಋಷಿಗಳ ಬೋಧನೆಯಲ್ಲಿ ಮತ್ತು ಆಚಾರಗಳಲ್ಲಿ ಇರಬಹುದಾದ ತಪ್ಪುಗಳನ್ನು ಹುಡುಕುತ್ತಾ ಕೂರುವ ಬದಲು ಅಂದಿನ ಮಹಾನ್ ಮಹಿಳಾ ಚೇತನಗಳನ್ನು ಅನುಸರಿಸಲು ಯತ್ನಿಸೋಣ. ಆ ಚೇತನಗಳು ರಾಜತಂತ್ರದ ಹಲವು ಪಟ್ಟು ಮೇಲಿನ ಹಂತಗಳಲ್ಲಿದ್ದವು.
ಅವರ ಮನಸ್ಸು ಅನೇಕ ಚಕ್ರವರ್ತಿಗಳ ಮನಸ್ಸಿಗಿಂತ ವಿಶಾಲವಾಗಿದ್ದಿತು. ಮೃತ್ಯು ದೇವತೆ ಯಮನನ್ನೇ ಹಿಮ್ಮೆಟ್ಟಿಸಿದ ಸಾವಿತ್ರಿಯ ಅಗಾಧವಾದ ಪ್ರೇಮ ಮತ್ತು ವಿವೇಕಗಳು ಸ್ತ್ರೀತ್ವದ ಅತ್ಯುತ್ತಮ ಪ್ರತೀಕಗಳಾಗಿ ಯಾವಾಗಲೂ ನಿಂತಿರುತ್ತವೆ. ಉಪನಿಷತ್ತಿನಲ್ಲಿನ ಮೈತ್ರೇಯಿ ಹಾಗೂ ಗಾರ್ಗಿಯರ ಧ್ವನಿಗಳು ನಮ್ಮ ಕಿವಿಯಲ್ಲಿ ಯಾವಾಗಲೂ ಮೊಳಗುತ್ತಿರುತ್ತವೆ. ಸಂತ ಮೀರಾಬಾಯಿಯ ಭಕ್ತಿ ಗೀತೆಗಳಂತೆ, ಪದ್ಮಿನಿಯ ಶೌರ್ಯದಂತೆ ಬೌದ್ಧ ಭಗ್ನಿಯರ ಗೀತೆಗಳು ನಮ್ಮ ಹೃದಯದಲ್ಲಿ ಸದಾ ನೆಲೆಸಿರುತ್ತವೆ.